ಒಂದೊಂದು ನೂರೊಂದು ನೆನಪು. ಮನೆ ಕಟ್ಟೋದಾದ್ಮೇಲೆ ನೆಕ್ಸ್ಟು ಇದು ಬಾಲಕಾರ್ಮಿಕ ಪದ್ಧತಿ ಯಾವಾಗ ಜಾರಿಯಲ್ಲಿತ್ತು ಅದನ್ನು ನಿಲ್ಲಿಸಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಚೈಲ್ಡ್ ಲೇಬರ್, ಹಾಂ ಚೈಲ್ಡ್ ಲೇಬರ್ ಪ್ರಿವೆನ್ಷನ್ ಮಾಡಿ ಅಂತೇಳಿ. ನಮ್ಗೆ ಅಷ್ಟು ಸಿಕ್ಕರೆ ಸಾಕು ಸಾಕು, ಒಂದು ಕಡೆಯಿಂದ ಇದು ಮಾಡ್ತಿದ್ವಿ. ಎಲ್ಲಿ ಈ ವರ್ಕ್ಶಾಪ್ನಲ್ಲಿ ಕೆಲಸ ಮಾಡ್ತಾರಲ್ಲ ಹಬ್ಬ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಹಿಡ್ಕೊಂಡು ಹೋಗ್ಬಿಡ್ತೀವಿ. ಹಿಡ್ಕೊಂಡೋಗಿ 15 ಸ್ಕೂಲ್ ಮಾಡಿದೆ ಅಲ್ಲಿ ದಾವಣಗೆರೆಯಲ್ಲಿ. ಹ್ಞೂ, ಅಲ್ಲಿ ಡಾನ್ ಬಾಸ್ಕೋ ಅಂತ ಒಂದು ಪ್ರೈವೇಟ್ ಆರ್ಗನೈಸೇಷನ್ ವಾಲಂಟ್ರಿ, ಅವ್ರಿಗೂ ಪರ್ಮಿಷನ್ ಹಿಂಗೆ ಪರ್ಮಿಷನ್ ಕೊಡೋದು ವಾಲಂಟ್ರಿ ಆರ್ಗನೈಸೇಷನ್ಗೆ. ಸರಿ, ಏನು ಮಾಡ್ತಿದ್ವಿ, ಆ ಬಟ್ಟಿ ಮಾಡ್ತಾಯಿದ್ರು ಎಂಥದ್ದು ಮಂಡಕ್ಕಿ ಬಟ್ಟಿ, ಅವ್ರನ್ನೆಲ್ಲ ಹಿಡ್ಕೊಬಂದು ಕರ್ಕೊಬಂದು ಹಾಸ್ಟ್ಲಿಗೆ ಸೇರಿಸೋದು ಸ್ಕೂಲಿಗೆ ಸೇರಿಸೋದು ಇದನ್ನೆಲ್ಲ ಮಾಡ್ತಾಯಿದ್ವಿ. ಈಗ ನಾನು ಎಸ್ ಪಿ ಜೊತೆಯಲ್ಲಿ ಟ್ರಾವೆಲ್ ಮಾಡ್ತಾಯಿದ್ವಿ. ನಮಗೆ ಅಗರ್ವಾಲ್ ಅಂತ ಒಬ್ಬರು ಐ ಪಿ ಎಸ್ ಆಫೀಸರ್ ಇದ್ದರು, ಅವರು ಎಸ್ ಪಿ, ತುಂಬ ಒಳ್ಳೆಯವರು. ಅವರು ನಾವು ಹೋಗುವಾಗ ಈ ಗುಡ್ಡದ ಮೇಲೆ ದನ ಮೇಯಿಸ್ತಾ ಇರೋರು ಮಕ್ಕಳು, ಕುರಿ ದನ ಮೇಯಿಸ್ತಾ ಇರೋರು, ಕಾರ್ ನಿಲ್ಲಿಸ್ಬಿಟ್ಟು ನಾವು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಳ್ಳೋದು ಅವ್ರ ಜೊತೆ. ಅವ್ರ ಜೊತೆ ಕುತ್ಕೊಂಡು ಸುಮ್ಮನೆ ಮಾತಾಡೋದು, ಏನ್ರಪ್ಪ ನೀವು ಓದೋದೇ ಬಿಟ್ಬಿಟ್ಟು ಇಲ್ಲಿ ಯಾಕೆ ಬರ್ತೀರಿ, ಸುಮ್ಮನೆ ಕೇಳೋದು. ಇಲ್ಲ ಸ್ವಾಮಿ, ಓದ್ತಾ ಇದ್ವಿ, ನಮ್ಮಪ್ಪ ಜೀತಕ್ಕೆ ಸೇರಿಸ್ಬಿಟ್ಟ, ಅದಕ್ಕೆ ಜೀತ ಮಾಡ್ತಾಯಿದ್ವಿ. ಎಷ್ಟು ಕೊಡ್ತಾರೆ ಕೂಲಿ, ಅದು ಎಷ್ಟು ಕೊಡ್ತಾರೆ ಗೊತ್ತಿಲ್ಲ, ನಮಗೆ ಬೆಳಿಗ್ಗೆ ತಂಗಳು ತಿನ್ಕೊಂಡು ಬಂದುಬಿಡ್ತೀವಿ, ಆಮೇಲೆ ರಾತ್ರಿ ಹೋಗಿ ಒಂದು ಸ್ವಲ್ಪ ಊಟ ಮಾಡ್ತೀವಿ, ನಮ್ಮಪ್ಪ ದುಡ್ಡು ಇಸ್ಕೊಂಡು ಹೋಗ್ತಾರೆ ಬಂದು. ಆಯಿತು, ನಿಮ್ಮನ್ನು ಓದಿಸ್ತೀವಿ ಬರ್ತೀರಾ ಅಂತ ಅಂತ ಕರೀತಿದ್ವಿ. ಅವರು ಆಯ್ತು ಸ್ವಾಮಿ ಬರ್ತೀವಿ ಅನ್ನೋರು. ಅಷ್ಟು ಅಂದರೆ ಅಲ್ಲಿಂದ ಮೆಸೇಜ್ ಕ್ಲಾಸ್ ಮಾಡ್ತಾಯಿದ್ವಿ. ಅಲ್ಲಿ ಇವರು ನಮ್ಮ ಬಾಲಕಾರ್ಮಿಕರದು ಅಲ್ಲೇ ಇದು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಇದು ಶಾಲೆ ನಡೀತಾವಲ್ಲ, ಇವ್ರನ್ನ ಕರ್ಕೊಂಡೋಗೋದು. ಈ ಎಷ್ಟು ಜನ ಇದಾರೆ, ಅಲ್ಲೊಂದು 5-6 ಜನ ಹುಡುಗರು ಸಿಕ್ಕಿದ್ರೆ 5-6 ಜನ ಕರ್ಕೊಂಡೋಗಿ ಅವ್ರಿಗೆಲ್ಲ ಸ್ನಾನ ಮಾಡಿಸಿ ಕಟಿಂಗ್ ಮಾಡಿಸಿ ಬಟ್ಟೆ ಹಾಕಿಸಿ ಸ್ಕೂಲಿಗೆ ಸೇರಿಸ್ಬೋದು. ಇಂಥದ್ದು ಸಿಕ್ಕಾಪಟ್ಟೆ ಮಾಡ್ತಾಯಿದ್ವಿ. ಯಾರು ಕಣ್ಣಿಗೆ ಕಾಣಿಸ್ತಾರೆ ಇಟ್ಕೊಂಡು ಹೋಗೋದು ನಾವು, ಅಂದರೆ ಅವ್ರನ್ನ ವಾಲಂಟಿಯರಾಗಿ ಬರ್ಬೇಕು ಹಂಗೆ ಮಾಡಿಬಿಡ್ತಿದ್ವಿ. ಅವ್ರನ್ನ ಚೆನ್ನಾಗಿ ಮಾತಾಡ್ತಾ ಇದ್ವಿ, ಮೋಟಿವೇಶನ್ ಕೊಡ್ತಾ ಮೋಟಿವೇಶನ್ ಮಾಡ್ತಾ ಇದ್ವಿ. ಒಟ್ಟಿನಲ್ಲಿ ಯಾರು ಬಾಂಡೆಡ್ ಲೇಬರ್ಸ್ ಆಗಲಿ ಯಾರೂ ಇರಬಾರ್ದು ಅಂತೇಳಿ. ಆಮೇಲೆ ಇನ್ನೊಂದು ಏನು ಮಾಡ್ತಾಯಿದ್ರು, ಈ ಕನ್ಫೆಕ್ಷನರಿ ಇಂಡಸ್ಟ್ರಿ ಇರ್ತದೆ ಗೊತ್ತಾಯ್ತು, ಈ ಸಕ್ಕರೆ ಮಿಠಾಯಿ ತಯಾರು ಮಾಡೋದು. ಈ ನಾನೊಂದು ಸಾರಿ ಹೋದೆ ದಾವಣಗೆರೆಯಲ್ಲಿ, ಪೂರ್ತಿ ಬಾಗಿಲು ಕಿಟಕಿಗಳು ಎಲ್ಲ ಕ್ಲೋಸು, ಒಳಗಡೆ ಕೂತ್ಕೊಂಡು ಟಕ ಟಕ ಅಂತ ಏನೇನೋ ಕೆಲಸ ಮಾಡ್ತಾಯಿದ್ರು. ಅಲ್ಲೋಗಿ ಬಗ್ ನೋಡಿದ್ರೆ ಪಾಪ ಅವರು ಸ್ನಾನ ಮಾಡಿ ಎಷ್ಟೋ ದಿವಸ ಆಗಿದೆ, ಆಮೇಲೆ ಟಿಫನ್ ಮಾಡಿದ್ರೇನೆ ಅಂತಂದರೆ ಟಿಫನ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಕೊಡ್ತಾರೆ, ಆಮೇಲೆ ಅಲ್ಲೇ ಕೆಲಸ ಮಾಡ್ತೀವಿ, ತಿರ್ಗಿ ಅಲ್ಲೇ ಮಲ್ಕೋತೀವಿ. ಇದು ಪರಿಸ್ಥಿತಿ. ಅವರೆಲ್ಲ ತಮಿಳ್ನಾಡೋರು, ಒಂದು 150 ಜನ ಹಿಡ್ಕೊಂಡು ಅವ್ರಿಗೆಲ್ಲ ಸ್ನಾನ ಮಾಡಿಸಿ ಬಟ್ಟೆ ಹೊಲಿಸಿ ಬಸ್ ಮಾಡಿ ತಮಿಳ್ನಾಡಿಗೆ ಕಳಿಸ್ಕೊಟ್ವಿ. ಇದಾಯ್ತಾ? ಜ್ಯುವೆಲರಿ ಇಂಡಸ್ಟ್ರಿನಲ್ಲಿ ಈ ಸಣ್ಣ ಸಣ್ಣ ಮಕ್ಳಿಗೆ ಸಣ್ಣ ಸಣ್ಣ ಬೀಡ್ಸ್ ಬರ್ತದಲ್ಲ, ಅದನ್ನು ಮಾಡಲಿಕ್ಕೆ ವೆಸ್ಟ್ ಬೆಂಗಾಲಿಂದ ಜನಗಳು ಹುಡುಗರನ್ನ ಕರ್ಕೊಬರ್ತಾರೆ ಇವರು. ಅಂಥವ್ರು ಒಂದು ಏನೋ ಒಂದು 200 ಜನ ಹಿಡಿದ್ವಿ ನಾವು, ಹಿಡಿದು ಅವ್ರಿಗೆಲ್ಲ ನಾವು ರೆಡಿ ಮಾಡಿ ಬಸ್ ಟ್ರೈನ್ ಹತ್ತಿಸಿ ಇಲ್ಲಿಂದ ಒಬ್ಬ ಆಫೀಸರ್ ಇವ್ದಿಬ್ಬರು ಆಫೀಸರ್ ಹಾಕ್ತೀವಿ, ನಾವು ವೆಸ್ಟ್ ಬೆಂಗಾಲ್ ಕಳಿಸ್ಕೊಟ್ವಿ. ಆಮೇಲೆ ಈ ವರ್ಕ್ಶಾಪ್ನಲ್ಲಿ ಇರೋರನ್ನ ಯಾರನ್ನೂ ಬಿಡ್ತಾ ಇರಲಿಲ್ಲ, ಎಲ್ಲರನ್ನೂ ಕರ್ಕೊಬರ್ತಾ ಇದ್ವಿ. ಒಟ್ಟಿನಲ್ಲಿ ಬಾಲಕಾರ್ಮಿಕ 14 ವರ್ಷದೊಳಗಡೆ ಯಾರಿದ್ದಾರೆ ಎಲ್ಲರನ್ನೂ ಕರ್ಕೊಂಡೋಗಿ ಬಾಲಕಾರ್ಮಿಕ ಶಾಲೆಗೆ ತೀರಿಸೋದು. ಅವಾಗ ಆ್ಯಕ್ಚುಲಿ ನಾನೇ ಸ್ಟಾರ್ಟ್ ಮಾಡೋದು ಬಾಲಕಾರ್ಮಿಕ ಶಾಲೆ. ಸ್ಟಾರ್ಟ್ ಮಾಡಿದ್ಮೇಲೆ ಬೇರೆ ಎಲ್ಲ ಜಿಲ್ಲೆಗಳು ಮಾಡೋಕ್ಕೆ ಶುರು ಮಾಡಿದ್ರು, ಬಾಲಕಾರ್ಮಿಕ ನಡೆಯೋದು ಸ್ಟಾರ್ಟ್ ಮಾಡೋದು. ಆಮೇಲೆ ಇದು ಥಿಯೇಟ್ರ್ಗಳು ಇನ್ಸ್ಪೆಕ್ಷನ್ ಮಾಡೋದು, ಮುಚ್ಚಿಬಿಡ್ಸ್ಬಿಡ್ತಿದ್ದೆ ಭಾಳ ಥಿಯೇಟ್ರ್ ಮುಚ್ಚಿಸಿದ್ದೀರಿ, ಕ್ಲೀನಿಂಗ್ ಇಲ್ಲ ರೀ, ಇದೆಲ್ಲ ತಿಂಗಳೇ ಹೈಜಿನಿಕ್ ಇಲ್ಲ, ಮುಚ್ಚಿಸ್ಬಿಡೋದು. ಆಮೇಲೆ ಇದು ಹೋಟೆಲ್ಗಳು, ಹೋಟೆಲ್ಗಳು ಕ್ಲೀನಿಂಗ್ ಇಲ್ಲ ಮುಚ್ಚಿಸೋದು. ಒಂದಲ್ಲ ರೀ ನೋಡೋದು ರೆವಲ್ಯೂಷನ್, ಆಲ್ ರೌಂಡ್ ಡೆವಲಪ್ಮೆಂಟು. ನಾನು ಒಂದು ಸಾರಿ ಇದನ್ನು ಹೇಳಿದೆ, ನಾನು ಯಾವುದು ಓ ಭಿಕ್ಷುಕ ಇದರಲ್ಲಿ ಇದ್ದ ಅದೇ ಹೇಳಿದ್ರೆ ಇನ್ಸಿಡೆಂಟು. ಅದೇ ರೀತಿ ಬೆಗ್ಗರ್ಸ್ ಕಾಲೋನಿ ಅಂತ ಇದೆ, ಬೆಗ್ಗರ್ಸ್ನ ಏನು ಮಾಡಿದ್ದಾರೆ ದಾವಣಗೆರೆಯಲ್ಲಿ,
ಒಂದು ಗೋಡನ್ನಲ್ಲಿ ಸೇರಿಸ್ಬಿಟ್ಟಿದ್ದಾರೆ, ಅದಕ್ಕೆ ಬಾಗ್ಲೇ ಇಲ್ಲ. ಒಂದು ಸೆಟ್ಟರು ಆ ಊರಿಗೆ ಇಷ್ಟೆಷ್ಟು ಉದ್ದ ಕೂದಲು ಬಿಟ್ಕೊಂಡು ಸ್ನಾನ ಮಾಡೇನೊಂದು ವರ್ಷ ಆಗಿದೆಯೇನೋ ಆ ಥರ. ಸೊ ಒಂದ್ಸರಿ ನಾನು ಅವ್ರನ್ನ ಹೊಡೆದು ಒಳಗಡೆ ಹೋಗಿ ಬೀಗ ಹೊಡೆದು ತೆಗೆದು ಸಿನಿಮಾ ಸ್ಟೈಲೇ ಅಲ್ಲ ಸರ್ ಮಾಡಿದಂಥ ಕೆಲವು ಕಮೆಂಟ್ಗಳನ್ನಲ್ಲಿ ಕೆಲವು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ತಾವು ಎಸ್ ಅಂದರೆ ಪ್ರಶ್ನೆಗಳನ್ನ ಒಂಚೂರು ಕೇಳ್ಬಿಡ್ತೀನಿ ಸರ್. ಎಸ್ ಸರ್, ಸರ್ ಗಿರಿಜಾ ಪಿ ಅನ್ನೋರು ಬರ್ತಿದ್ದಾರೆ, ನೀವು ರಾಜಕೀಯಕ್ಕೆ ಬಂದು ಮಂತ್ರಿ ಆದರೆ ಒಂದು ಜಾತಿಯನ್ನು ಇನ್ನೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್, ಯೂಟ್ಯೂಬ್, ಟ್ವಿಟರ್, ಫೇಸ್ಬುಕ್ ಅನವಶ್ಯಕವಾಗಿ ಹೀಯಾಳಿಸುವ ಕೆಲಸ ನಡೆದರೆ ಅದರ ವಿರುದ್ಧ ಇನ್ನೂ ಕಠಿಣ ಕಾನೂನು ತರಬೇಕಾ? ಈ ಕಾನೂನು ದುರುಪಯೋಗ ಮಾಡಿಕೊಂಡರೆ ಅಂಥವರ ವಿರುದ್ಧ ತುಂಬ ಕಠಿಣ ಕಾನೂನು ತರಲೇಬೇಕು. ಈ ರೀತಿ ಏನಾದರೂ ಒಂದು ರೂಲ್ಸ್ನ ಮಾಡ್ತೀರಾ? ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಬಂದಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಒಂದು ಜಾತಿಯನ್ನು ತೆಗೊಳ್ಳೋ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಅಟ್ರಾಸಿಟಿ ಕಾಯ್ದೆಯಲ್ಲಿ ಕ್ರಮ ತೆಗೆದುಕೊಳ್ಬೋದು ಅಂತ ಮಾಡಿಬಿಟ್ಟಿದ್ದಾರೆ. ಮಾ ಗಿರ್ಜಾ ಅವರೇ, ನಿಮಗೆ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊತೀನಿ. ಆನೇಕಲ್ ಟಿಕೆಟ್ ಸಿಕ್ಕಿದ್ರೆ ನೀವು ಸಿನಿಮಾ ಮಾಡಲ್ಲ. ನಾನಾಗಲೇ ಹೇಳಿದ್ನಲ್ಲ ಶ್ರೀವತ್ಸ ಅಂತ, ಅವರು ಹೇಳಿರೋದು ಆನೇಕಲ್ ಟಿಕೆಟ್ ಸಿಕ್ಕಿದ್ರೆ ನೀವು ಸಿನಿಮಾ ಮಾಡಲ್ಲ, ನಿಮಗೆ ಟಿಕೆಟ್ ಸಿಗದೇ ಇದ್ದರೆ ಒಳ್ಳೆಯದು, ನನಗೆ ನೀವು ಬಾನಲ್ಲಿ ಮಧುಚಂದ್ರಕ್ಕೆ ಥರ ಸಿನಿಮಾ ಮಾಡಬೇಕು. ನೋಡೋಣ, ಇದು ಶ್ರೀವತ್ಸ ಅನ್ನೋರು ಹೇಳಿರೋದು. ಆಮೇಲೆ ಇನ್ನೊಬ್ಬರು ಶಿವು ಸರ್, ಅದೇ ಗಡ್ಡದ ಪ್ರಶ್ನೆ, ನೀವು ಗಡ್ಡ ಬಿಡಿ ಸರ್, ಲುಕ್ಕು ಒಟ್ಟೋಗಿದೆ, ನೀವು ಆರ್ ಸ್ಮಾರ್ಟ್ ಯಂಗ್ ಇನ್ನೂ ಜೈ ಭೀಮ್ ಅಂತ ಹಾಕಿದ್ದಾರೆ. ಇನ್ನೊಬ್ಬರು ಇವರು ಯಾರೋ ಸದಾಶಿವ ಅನ್ನೋರು ಹಾಕಿದ್ದಾರೆ ಸರ್, ಡಿಯರ್ ರಘುರಾಮ್ ಸರ್ ಪ್ಲೀಸ್ ಮೇಕ್ ಅಪ್ ಟು 25 ಎಪಿಸೋಡ್ಸ್ ಅಬೌಟ್ ಲೆಜೆಂಡ್ ಶಿವರಾಮ್ ಸರ್. ಐ ಆಮ್ ವೇಟಿಂಗ್, ಐ ಹ್ಯಾವ್ ವಾಚ್ಡ್ ಆಲ್ರೆಡಿ 4 ಎಪಿಸೋಡ್ಸ್, ಐ ಹೋಪ್ ಇಟ್ ವಿಲ್ ಡನ್ ವೆರಿ ಫಾಸ್ಟ್, ಥ್ಯಾಂಕ್ ಯು ಅಂತ ಸದಾಶಿವ ಅನ್ನೋರು ಕಳಿಸಿದ್ದಾರೆ. ಸದಾಶಿವ ಸರ್, ನಿಮ್ಮ ಆಸೆ ನೆರವೇರಿಸಿದ್ದೀನಿ, ಸಾಹೇಬ್ರ ಸಂದರ್ಶನಗಳನ್ನ ಮಾಡ್ತಾ ಇದ್ದೀನಿ. ಇವರು ಯಾರೋ ರಮ್ಯಾ ನಾರಾಯಣ ಅನ್ನೋರು, ಇದು ಒಂಥರ ಅವರು ಯಾವ ಒಂದು ಕಾಂಟೆಕ್ಸ್ಟ್ ಕತೆ ಕೇಳಿದರೆ ಗೊತ್ತಿ, ಪ್ರಶ್ನೆ ಕೇಳಿದರೆ ಗೊತ್ತಿಲ್ಲ. ರಘು ಸರ್, ಹೇಗಿದ್ರು ಶಿವರಾಮ್ ಸರ್ ಹತ್ರ ಬೇಜಾನ್ ದುಡ್ಡಿದೆ, ಇವರು ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಇಟ್ಕೊಂಡು ಸೂಪರ್ ಆಗಿರೋ ಮೂವಿ ಮಾಡಿ ಅಂತ ಕೇಳಿದ್ರು. ಅಲ್ಲ, ಬೇಜಾನೇನು ದುಡ್ಡಿಲ್ಲ, ಏನು ತೊಂದರೆ ಅಂತೂ ಇಲ್ಲ ನಮಗೆ. ಅವರು ಇದು ಸುಮಾರು ಜನ ಕೇಳಿದ್ದಾರೆ ಸರ್, ಅವರ ಹುಟ್ಟೂರಿನ ಬಗ್ಗೆ ಮಾಹಿತಿ ಪಡೀರಿ, ಅಲ್ಲಿನ ಅಭಿವೃದ್ಧಿ ಬಗ್ಗೆ ತಿಳಿಸಿ, ನಿಮ್ಮ ಹುಟ್ಟೂರಿನ ಬಗ್ಗೆ. ನಮ್ಮೂರು ಉರುಗಳ್ಳಿ ಅಂತ ಹೇಳಿ, ಬಿಡದಿಂದ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಏನು ಅದೇ ಭಾಳ ವರ್ಷದಿಂದ ಒಂದು ಕಿಸ್ಕಿಂದ ಚಿಕ್ಕ ಚಿಕ್ಕ ಮನೆಯಲ್ಲೇ ವಾಸಿ ಆಗಿದ್ದರು. ಸರಿ, ನಾನು ಆಫೀಸರ್ ಆದಮೇಲೆ 10 ಎಕರೆ ಜಾಗ ತೊಗೊಂಡು ಒಂದು ಲೇಔಟ್ ಮಾಡಿ ಪಕ್ಕದಲ್ಲೇ ಬ್ಯೂಟಿಫುಲ್ ಮನೆಗಳಿಗೆಲ್ಲ ಕಟ್ಸ್ಕೊಂಡು ಅವರೇ ಕಟ್ಕೊಂಡಿದ್ದಾರೆ ಮನೆ. ಹೊಸ ರಸ್ತೆ, ಮೇನ್ ರೋಡಿಂದ ಒಂದು ಹೊಸ ರಸ್ತೆನೇ ಕ್ರಿಯೇಟ್ ಮಾಡಿದ್ವಿ, ಹೊಸ ರಸ್ತೆ. ಅದ್ರ ಜೊತೆಗೆ ಅಲ್ಲಿ ಸ್ಕೂಲ್ ಮಾಡಿದ್ದೀನಿ, ಒಂದು ಸ್ಕೂಲು. ಆ ಸ್ಕೂಲಿಗೆ ಇವತ್ತು ತುಂಬ ಜನ ಹುಡುಗರು ಬಂದಿದ್ದಾರೆ. ಅಂಗನವಾಡಿ ಮಾಡಿದ್ದೀವಿ, ಅಂಬೇಡ್ಕರ್ ಭವನ ಮಾಡಿದ್ದೀವಿ, ಮನೆ ಮನೆಗೂ ಹಸು ಕೊಡಿಸಿದ್ದೀನಿ. ಮನೆಗೂ ಅಲ್ಲಿ. ಮತ್ತು ಇನ್ನೊಂದು, ನಮ್ಮ ತಂದೆ ಇದ್ದೂರು ಹಂಚಿಪುರ ಅಂತ ಇದೆ, ಬೈರಮಂಗಲ ಹೋಬಳಿ ಇದೆ, ಬೈರಮಂಗಲ ಪಕ್ಕ ಹಂಚಿಪುರ ಕಾಲೋನಿ ಅಂತಿದೆ, ಅಲ್ಲೂ ಅಷ್ಟೇ, ಎಲ್ಲ ಅಲ್ಲಿ ನಮ್ಮ ಜಮೀನಿದೆ. ಹಾಗಾಗಿ ಅಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದಾರೆ. ಅಲ್ಲೂ ಕೂಡ ಭಾಳ ಜನಕ್ಕೆ ಸಹಾಯ ಮಾಡಿದೆ. ಏನು, ನಾನು MSLಲ್ಲಿದ್ದಾಗ ಭಾಳ ಜನಕ್ಕೆ ಕೆಲಸ ಕೊಡಿಸಿದ್ದೀನಿ. ಎಲ್ಲೆಲ್ಲಿರ್ತೀನಿ ಅವ್ರಿಗೆಲ್ಲ ಕೆಲಸ ಕೊಡಿಸೋದು, ಅಭಿವೃದ್ಧಿ ಆಗ್ತಾನೆ, ಹಸುಗಳು ಕೊಡಿಸೋದು, ಕೆಲಸ ಕೊಡಿಸೋದು ತುಂಬ ಮಾಡಿದ್ವಿ. ಹಂಚಿಪುರ ನಾನು ಅಲ್ಲಿ ನಮ್ಮ ಓಡಾಡೋ ಜಾಗ ಅದು. ಈಗಲೂ ಕೂಡ ನಮ್ಮ ಜಮೀನು ಇರೋದ್ರಿಂದ ಅಲ್ಲೇ ಹೋಗ್ತಾ ಇರ್ತೀರ. ಸರ್, ನನ್ನ ಹೆಸರು ಅಶ್ವಿನಿ, ನಾನು ಗೌಡ, ಬಟ್ ನಾನು ಮ್ಯಾರೇಜ್ ಆಗಿರೋದು SC/SC. ತುಂಬ ಅವಮಾನಗಳನ್ನು ಅನುಭವಿಸಿದ್ದೀನಿ ಹಾಗೂ ಅನುಭವಿಸ್ತಾ ಇದ್ದೀನಿ, ಆದರೆ ಹೇಳ್ಕೊಳ್ಳೋಕ್ಕೆ ತುಂಬ ಇದೆ. ದಯವಿಟ್ಟು ಶಿವರಾಮ್ ಸರ್ ನಂಬರ್ ಕೊಡಿ. ನಾನು ಈ ಥರ ನಿಮ್ಮ ನಂಬರ್ ಕೇಳಿದವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಸರ್. ಏನು ಹೇಳಿದ್ದೀನಿ ಅಂದರೆ, ಇಲ್ಲಿ ಮೋದಿ ಹಾಸ್ಪಿಟ್ಲ್ ಹತ್ರ ಬಂದು ಯಾರನ್ನೇ ಕೇಳಿದ್ರು ಶಿವರಾಮ್ ಸಾಹೇಬ್ರ ಮನೆ ತೋರಿಸ್ತಾರೆ, ಸಾಹೇಬ್ರು ಎಲ್ಲರೂ ಮನೆಯಲ್ಲಿ ಭೇಟಿ ಮಾಡ್ತಾರೆ ಅಂತ. ಈ ರೀತಿ ನಿಮ್ಮ ವಿಳಾಸನ ಅಥವಾ ನಿಮ್ಮ ಮನೇನ ನಿಮ್ಮನ್ನು ಸಂಪರ್ಕ ಮಾಡ್ಕೊಬೇಕು ಅಂತ ಹೇಳಿ. ಈಗ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಇಂಟರ್ಕ್ಯಾಸ್ಟ್ ಮದುವೆ ಆಗಿದ್ದರು. ಇಂಟರ್ಕ್ಯಾಸ್ಟ್ ಮ್ಯಾರೇಜ್ಗೆ ಅವರು ಪೂರ್ತಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಈ ಸರ್ಕಾರ ಕೂಡ ಏನಂದರೆ, ಇಂಟರ್ಕ್ಯಾಸ್ಟ್ ಮದುವೆ ಆದರೆ 3 ಲಕ್ಷ ರೂಪಾಯಿಗಳನ್ನು ಸರ್ಕಾರ ಕೊಡುತ್ತೆ. ಸ್ಕೀಮ್ ಇದೆ, 3 ಲಕ್ಷ ರೂಪಾಯಿ ಕೊಡ್ತಾರೆ. ಅವ್ರು ಏನಂತ ಅಂದರೆ, ಮದುವೆ ಆದ ರಿಜಿಸ್ಟರ್ ಮಾಡಿಕೊಂಡು 1 ವರ್ಷದೊಳಗಡೆ ಸಮಾಜ ಕಲ್ಯಾಣ ಇಲಾಖೆಗೆ ಅರ್ಜಿ ಸಲ್ಲಿಸ್ಬೇಕು. ಅರ್ಜಿ ಸಲ್ಲಿಸಿದ್ರೆ ಅವ್ರಿಗೆ 3 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರೆ. ಮಾ ಅಶ್ವಿನಿಯವರೇ, ನಿಮ್ಮ ಪ್ರಶ್ನೆಗೆ ಸಾಹೇಬ್ರಿಂದ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊತೀನಿ. ಸರ್, ಯು ಆರ್ ಸ್ಮಾರ್ಟ್ ಸಿಟಿ ಅನ್ನೋರು
ಒಂದು ಪ್ರಶ್ನೆ ಹಾಕಿದ್ದಾರೆ. ಸರ್, ಈಗ ಜನರಲ್ ಕ್ಯಾಟಗರಿಯವರನ್ನೇ ದಲಿತರನ್ನಾಗಿ ನೋಡ್ತಾ ಇದ್ದಾರೆ, ಹಾಗಾಗಿ ಯಾವುದೇ ರಿಸರ್ವೇಷನ್ ಬೇಡ ಅನಿಸುತ್ತೆ ಸರ್. ಖರ್ಗೆ ಸಾಹೇಬರ ಆಸ್ತಿ ಎಷ್ಟಿರಬಹುದು ಎಷ್ಟಿರ್ಬೋದು ಸರ್? ಸರ್, ರಿಸರ್ವೇಷನ್ ಎನ್ನುವ ಒಂದು ವಿಷಯವನ್ನು ಬಂಡವಾಳವಾಗಿ ಇಟ್ಟುಕೊಂಡು ಎಷ್ಟು ಜನ ಬೇನಾಮಿ ಆಸ್ತಿ ಮಾಡಿದ್ದಾರೆ ಎಂದು ಒಂದು ಸರ್ವೆ ಮಾಡಬಹುದಾ? ನಾವು ಜನರಲ್ ಕ್ಯಾಟಗರಿಯವರು ತುಂಬ ಜನ ಬಡವರಿದ್ದೀವಿ ಸರ್. ಇಷ್ಟು ವರ್ಷವಾದರೂ ನಮಗೊಂದು ಮನೆ ಇಲ್ಲ, ಅದನ್ನು ನಾವು ಕೇಳುವುದೂ ಇಲ್ಲ, ಮತ್ತು ನಾವು ಹಾಗೆ ಸಾಯ್ತೀವಿ ಕೂಡ. ಏಕೆಂದರೆ ಸತ್ತ ಮೇಲೆ ಯಾವ ಆಸ್ತಿಯೂ ತೆಗೆದುಕೊಂಡು ಹೋಗಲ್ಲ, ಅದು ಬೇರೆಯವರ ಪಾಲಾಗುತ್ತದೆ. ಹಾಗಾಗಿ ಆಸ್ತಿ ಮಾಡುವ ಉದ್ದೇಶ ಇರಬಾರದು ಸರ್. ಶಿವರಾಮ್ ಸರ್, ರೋಡ್ ಮ್ಯಾಪ್ ಸೂಪರ್ ಸರ್ ಅಂತ ಹಾಕಿದ್ದಾರೆ. ಇಲ್ಲ, ಈಗ ಈ ಆಸ್ತಿ ಮಾಡಬಾರ್ದು ಅಂತ ಏನಿಲ್ಲ, ಇದು ಪ್ರಜಾಪ್ರಭುತ್ವ, ಇದೇನು ಕಮ್ಯುನಿಸ್ಟ್ ಸರ್ಕಾರ ಏನಿಲ್ಲ. ಇಲ್ಲ ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ಅವರು ಸ್ವಂತವಾಗಿ ಎಷ್ಟು ಆಸ್ತಿ ಏನು ಬೇಕಾದರೆ ಹೊಂದ್ಬೋದು, ಅದೇನು ಕಷ್ಟ ಕೆಲಸ ಏನಿಲ್ಲ. ಆದರೆ ಬೇನಾಮಿನೂ ಮಾಡ್ತಾರೆ, ಎಲ್ಲ ಜಾತಿಯವರು ಮಾಡ್ತಾರೆ, ಬರೀ ಒಂದೇ ಜಾತಿಯಲ್ಲ, ಎಲ್ಲ ಜಾತಿಯವರು ಮಾಡ್ತಾರೆ. ಆಮೇಲೆ ಇನ್ನೊಂದು, ಮನೆಗಳ ಬಗ್ಗೆ ಕೇಳಿದೆ, ಮನೆ ಇಲ್ಲ ಅಂತ ಹೇಳಿಸಿ. ಮನೆ ಇಲ್ಲ ಅಂತಂದರೆ ಸರ್ಕಾರ ಅಂತೂ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದೆ. ಈಗ ಇದೀಗ ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಈಗ 100,000 ಮನೆಗಳನ್ನು ಈಗ ಅಲಾಟ್ ಮಾಡಬೇಕು ಬೆಂಗಳೂರಿನಲ್ಲೇ, ಮತ್ತು ರಾಜ್ಯದ 100,000 ಮನೆ ಕಟ್ಸ್ಕೊಡ್ಬೇಕು ನಗರ ಪ್ರದೇಶಗಳಲ್ಲಿ ಅಂತ ಅದು ಯೋಜನೆ ಇದೆ. ಇವರೇನಂತ ಅಂದರೆ ಅಂಥ ಸ್ಕೀಮ್ ಬಂದಂಥ ಸಂದರ್ಭದಲ್ಲಿ ಅರ್ಜಿ ಹಾಕಿ, ಈಗ ಆನ್ಲೈನ್ ಅರ್ಜಿ ತೊಗೊಳ್ತಾ ಇದ್ದಾರೆ ಅನಿಸುತ್ತೆ, ತೊಗೊಂಡಿರಬೇಕು ಅನಿಸುತ್ತೆ. ಆನ್ಲೈನ್ ಅರ್ಜಿ ಹಾಕಿ ಅವರು ನಿಜವಾಗಲೂ ಕಡು ಬಡವರಾದರೆ ಮನೆಗೆ ಅರ್ಜಿ ಹಾಕ್ಬೋದು, ಅವ್ರಿಗೆ ಅದು ಏನಿದೆ ಸರ್ಕಾರದಿಂದ ಸಿಕ್ಕೇ ಸಿಗುತ್ತೆ ಸರ್. ಸರ್, ಇನ್ನು ಯಾರು ಝಿಯುಲ್ಲಾ ಅನ್ನೋರು ಯಾರೋ ಕಳಿಸಿದ್ರು ಸರ್, ದಾವಣಗೆರೆ ಡಿ ಸಿ ಆದಾಗ ಜಗಳೂರು ತಾಲೂಕು ಸಿದ್ದಯ್ಯನ ಕೊಂಟೆಗೆ ಬಂದಿದ್ದರು. ನಾವು ನಮ್ಮ ಮನೆಗೆ ಪವರ್ ಬೇಕು ಅಂತ ಅಪ್ಲಿಕೇಶನ್ ಕೊಟ್ವಿ, ನಮಗೆ ಇಮಿಡಿಯೇಟ್ಲಿ ಪವರ್ ಕನೆಕ್ಷನ್ ಕೊಟ್ಟಿದ್ದಾರೆ, ಕೊಡಿಸಿದ್ದಾರೆ ಡಿ ಸಿ ಶಿವರಾಮ್ ಸಾಹೇಬರು. ಇದು ಫ್ರೀ ಬಟ್ ಬಿಲ್ ಬರುತ್ತೆ. ಏನು ಮಾಡೋದು, ಪವರ್ ಕನೆಕ್ಷನ್ ಕೊಡಿಸಿದ್ರೆ ಕೊಟ್ಟಿರ್ತೀವಿ, ಅದೇನ ನನಗೆ ಬಿಲ್ ಬರುತ್ತೆ, ಏನು ಮಾಡೋದು. ಇನ್ನು ಕೆಲವು ಇದೇ ಥರದ ರಿಪಿಟೇಷನ್ ಪ್ರಶ್ನೆಗಳು ಆಯಿತು. ಇದಾದಮೇಲೆ ನಾನು ಸಮಾಜ ಕಲ್ಯಾಣ ಇಲಾಖೆಗೆ ಬಂದೆ. ನಾನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಮಿಷನರಾಗಿ ಬಂದೆ. ಕಮಿಷನರಾಗಿ ಬಂದರೆ ಕೆಲವೆಲ್ಲ ಹೇಳಿದ್ದೀನಿ ನಾನು. ಈಗ ಪೈಲಟ್ ಸ್ಕೀಮ್ ಸ್ಟಾರ್ಟ್ ಮಾಡಿದೆ ಇಂಡಿಯಾದಲ್ಲೇ ಫಸ್ಟು. ಪೈಲಟ್ ಸ್ಕೀಮ್ಗೆ ಒಬ್ಬರಿಗೆ 1,200,000 ರೂಪಾಯಿ ಫ್ರೀ, 1,200,000 ರೂಪಾಯಿ ಖರ್ಚು ಮಾಡಿ ಪೈಲಟ್ ತರಬೇತಿ ಕೊಡ್ತಾ ಇದ್ವಿ. ಅದು ಎಲ್ರಿಗೂ, ಎಸ್ ಸಿ ಎಸ್ ಟಿ ಓ ಬಿ ಸಿ ಮೈನಾರಿಟಿ ಎಲ್ರಿಗೂ ಅದು ಸ್ಕೀಮು. ಅದ್ರ ಜೊತೆಗೆ ನರ್ಸಿಂಗು ಅದು ಕೂಡ. ಅದನ್ನು ನಾವು ಯಾವ ಥರ ಮಾಡ್ತಿದ್ವಿ ನರ್ಸಿಂಗ್ ಅಂತ ಅಂದರೆ, ಪಿ ಯು ಸಿ ಪಾಸ್ ಮಾಡಿದವ್ರಿಗೆ ಸರ್ವೆ ಮಾಡಿಸ್ಬಿಟ್ಟೆ, ಒಂದು ಕರ್ನಾಟಕದಲ್ಲಿ ಹಳ್ಳಿಗೆ ಹೋಗಿ ಸರ್ವೆ ಮಾಡಿ ಯಾರ್ಯಾರು ಪಿ ಯು ಸಿ ಮಾಡಿದ್ರೆ ಎಲ್ಲರೂ ಕರ್ಕೊಬರ್ರಿ ಅಂತ ಹೇಳಿ. ಒಂದೊಂದು ಕಡೆಯಿಂದ ಈಗ ಹಾಸನ್ನಿಂದ 7 ಬಸ್ ಮಾಡಿ ಕರ್ಕೊಂಬಂದ್ರಿ ಜನನ, ಚಾಮರಾಜನಗರದಿಂದ ಒಂದು 10 ಬಸ್ ಮಾಡಿ ಜನ ಕರ್ ಈ ಥರ ಎಲ್ಲರನ್ನೂ ಕರ್ಕೊಂಡು ಬಂದು ಅವ್ರನ್ನ ಹಾಸ್ಟೆಲ್ಗೆ ಅಡ್ಮಿಟ್ ಮಾಡೋರ್ಗು ನಮ್ಮದೇ ಜವಾಬ್ದಾರಿ. ಇವತ್ತು ಭಾಳ ಜನ ನರ್ಸಸ್ ಇದ್ದಾರೆ. ಮತ್ತು ಫ್ಯಾಷನ್ ಟೆಕ್ನಾಲಜಿ ನಿಫ್ಟ್ ಅಂತ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ, ಅಲ್ಲಿ ತರಬೇತಿ ಕೊಡಿಸ್ತೀವಿ. ಅವರೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಅಂಬೇಡ್ಕರ್ ಕಾರ್ಪೊರೇಷನಲ್ಲಿ ಒಂದು 500 ಆಟೋ ಕೊಡ್ತಾ ಇದ್ದೆ ವರ್ಷಕ್ಕೆ. ಏ, ಅವರು ಏನು ಕೊಡೋದು, ನಾವು ಕೊಡೋಣ ಅಂದ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಕಮಿಷನರಾಗಿ ಕಾಲ್ ಮಾಡಿದೆ. ಒಂದು 2,000 ಅರ್ಜಿ ಬಂದು 2,000 ಜನಕ್ಕೂ ಆಟೋ ಕೊಡಿಸ್ಬಿಡಿ ಅಂದ್ಬಿಟ್ಟು. ಅವರು ಅವಾಗ ಸಬ್ಸಿಡಿ ಕೊಡ್ತಿರ್ಲಿಲ್ಲ, ನಾನು ಸಬ್ಸಿಡಿ ಸ್ಟಾರ್ಟ್ ಮಾಡಿದೆ. ಸಬ್ಸಿಡಿಸ್ಗೆ 20,000 ಸಬ್ಸಿಡಿ. ಪ್ರೀತಿ ವಿಶ್ವಾಸ ತೋರಿಸಿರೋದಕ್ಕೆ, ಇನ್ನೂ ನಿಮ್ಮ ಆಶೀರ್ವಾದ ಮಾಡಲಿ, ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಎಲ್ರಿಗೂ ಧನ್ಯವಾದಗಳು.